ಕರ್ನಾಟಕದ ರಾಜ್ಯಸಭಾ ಸದಸ್ಯರಾದ ಲೇಯರ್ ಸಿಂಗ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ ಖರ್ಗೆ ಅವರ ಬಗ್ಗೆ. ಅವರು ಆ ಸ್ಟೇಟ್ಮೆಂಟ್ ಅಲ್ಲಿ ಮಾಡಬೇಕಾದ್ರೆ ಕೆಡಿಪಿನಲ್ಲಿ ಏನೋ ಒಂದು ಟ್ರಸ್ಟ್ಗೆ ಜಮೀನು ಅಲಾಟ್ ಆಗಿದೆ, ಇದರ ಬಗ್ಗೆ ಕೆಲವು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ಗೆ ಮಂಜೂರಾದಂತಹ ಸಿವಿಕ್ ಕಮ್ಯುನಿಟಿ ಸೈಟ್ ಅಂದರೆ ಸಾರ್ವಜನಿಕ ಉಪಯೋಗದ ನಿವೇಶನದ ಹಂಚಿಕೆಯ ಕುರಿತು ತಮ್ಮ ತಕರಾರು ಮಾಡಿದ್ದಾರೆ. ಖಂಡಿತ ಅವ್ರು ತಕರಾರು ಮಾಡೋದಕ್ಕೆ ನಂದ ಆಕ್ಷೇಪಣೆ ಇಲ್ಲ, ಆದರೆ ಅವ್ರು ಮಾಡಿರ್ತಕ್ಕಂಥ ರೀತಿ ಮತ್ತು ವೈಯಕ್ತಿಕವಾಗಿ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬವನ್ನು ಟಾರ್ಗೆಟ್ ಮಾಡಿರ್ತಕ್ಕಂಥ ರೀತಿ ಏನಿದೆ ಬಹುತೇಕ ಭಟ್ಟಂಗಿತನದ ಪರಮಾವಧಿ ಅಂತ ಅಂದ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರ ಲೇಯರ್ ಸಿಂಗ್ ಕರ್ನಾಟಕದಲ್ಲಿ ಲಾಟ್ರಿ ಹೊಡೆದಂತಹ ರಾಜಕಾರಣಿಗಳಲ್ಲಿ ಇವರು ಒಬ್ಬರು. ಯಾವತ್ತೂ ಸಹ ಕರ್ನಾಟಕಕ್ಕಾಗಲಿ ಕರ್ನಾಟಕದ ಅಭಿವೃದ್ಧಿಗಾಗಲಿ ಇವ್ರದ್ದೇನೂ ಕಾಂಟ್ರಿಬ್ಯೂಷನ್ ಇಲ್ಲ. ಇವರು ಮೈಗ್ರೇಟೆಡ್ ಪೊಲಿಟಿಷಿಯನ್ ಫ್ರಮ್ ರಾಜಸ್ಥಾನ ಟು ಕರ್ನಾಟಕ, ರಾಜಸ್ಥಾನದಿಂದ ಕರ್ನಾಟಕಕ್ಕೆ ಮೈಗ್ರೇಟ್ ಆಗಿ ಬಂದಿರತಕ್ಕಂಥ ರಾಜಕಾರಣಿ. ಯಾವ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಅತಿ ಉನ್ನತ ಹುದ್ದೆಗಳನ್ನ ಪಡ್ಕೊಂಡ್ರು ಅಂತ ಅಂದ್ಬಿಟ್ಟು ಅದರ ಮೇಲೆ ಒಂದು ತನಿಖೆ ಆಗಬೇಕಾಗುತ್ತೆ. ಯಾಕೆಂದರೆ ಅವರು ಭಾರತೀಯ ಜನತಾ ಪಕ್ಷದ ಖಜಾಂಚಿ ಆಗಿದ್ದರು, ರಾಜ್ಯ ಮಟ್ಟದ ಪಕ್ಷದಲ್ಲಿ ಖಜಾಂಚಿಯಾಗಿ ಕೆಲಸ ಮಾಡಿದ್ದಾರೆ. ಯಾವ ಯಾವ ಅರ್ಹತೆಗೋಸ್ಕರ, ಯಾವ ಯಾವ ಕಾಂಟ್ರಿಬ್ಯೂಷನ್ಗೋಸ್ಕರ, ಯಾವ ಯಾವ ಫೇವರ್ಗಳನ್ನ ಪಾರ್ಟಿ ನಾಯಕರು ಮಾಡಿದ್ದಾರೆ ಅದಕ್ಕೋಸ್ಕರ ಇವ್ರ ಮೇಲೆ ಒಂದು ತನಿಖೆ ಆಗಬೇಕು ಅಂತಹ ಒಂದು ಸ್ಥಾನವನ್ನು ಪಡೆದಂಥವ್ರು ಲೇಯರ್ ಸಿಂಗ್ ಅವರು. ಮತ್ತು ನಾನಾಗಲೇ ಹೇಳಿದೆ ಲಾಟರಿ ರಾಜಕಾರಣಿ ಅಂತೇಳಿ, ಎರಡು ಸಲ ಈ ರಾಜ್ಯದಲ್ಲಿ ಎಮ್ ಎಲ್ ಸಿ ಆದರು. ಬಹುತೇಕ ಕುಮಾರಸ್ವಾಮಿ ಅವರ ಕೃಪಾಕಟಾಕ್ಷದಿಂದ ರಾಜ್ಯಸಭೆಗೂ ಹೋಗ್ಬಿಟ್ರು. ಅವರು ಅವರ ಅಸ್ತಿತ್ವವನ್ನು ಸಾಬೀತುಪಡಿಸ್ಕೊಳ್ಳೋದಕ್ಕೆ ಒಂದೊಂದು ಸಲ ಇಂತಹ ವಿವಾದಗಳನ್ನ ಹುಟ್ಟಾಗ್ತದೆ. ಏನಕ್ಕೆ ಮಾತನ್ನು ಹೇಳ್ತೀನಿ ಅಂದರೆ ಕೆಲವಾರು ವರ್ಷಗಳ ಹಿಂದೆ ಸನ್ಮಾನ್ಯ ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮೋದಿಯವರ ಪರವಾಗಿ ಇಡೀ ರಾಷ್ಟ್ರ ಮಟ್ಟದ ಪತ್ರಿಕೆಗಳಿಗೆ ಪುಟಗಟ್ಟಲೇ ಜಾಹೀರಾತನ್ನು ಕೊಟ್ಟು ವಿವಾದಕ್ಕೆ ಒಳಗಾದಂಥವ್ರವರು ಇವರು ಲೇಯರ್ ಸಿಂಗ್ ಅವರು. ಅದಾದಮೇಲೆ ಯಡಿಯೂರಪ್ಪನವ್ರನ್ನ ಸಮರ್ಥನೆ ಮಾಡಿಕೊಳ್ಳೋ ಒಂದು ಭರಾಟೆನಲ್ಲಿ ಆವತ್ತಿನ ಕಾಲದಲ್ಲಿ ಐ ಥಿಂಕ್ 17/5/2013 ಸನ್ಮಾನ್ಯ ಎಲ್ ಕೆ ಆದ್ವಾನಿಯವರ ಮೇಲೆ ಗುರುತರವಾದಂಥ ಭ್ರಷ್ಟಾಚಾರದ ಆರೋಪವನ್ನು ಮಾಡಿ ಸುಮಾರು 4 ಪುಟದ ಪತ್ರಗಳನ್ನ ಬರೆದು ಅದೇ ಕಾರಣಕ್ಕೋಸ್ಕರ ಆವತ್ತಿನ ಕರ್ನಾಟಕದ BJP ರಾಜ್ಯ ಘಟಕದ ಅಧ್ಯಕ್ಷರಂತಹ ಪ್ರಹ್ಲಾದ್ ಜೋಶಿರವರು ಇವನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಇವತ್ತಿನವರೆಗೂ ಏನಕ್ಕೆ ಇವರ ಉಚ್ಚಾಟನೆಯನ್ನು ವಾಪಸ್ ತಗೊಂಡ್ರು ಅಥವಾ ಇವರು ಎಲ್ ಕೆ ಆದ್ವಾನಿಯವರ ಮೇಲೆ ಮಾಡುವಂಥ ಆರೋಪಗಳನ್ನ ಪಕ್ಷ ಒಪ್ಕಂತ ಅಥವಾ ಇವರು ಬಹಿರಂಗ ಕ್ಷಮಾಪಣೆ ಕೇಳಿದ್ರು ಅಂತೇಳಿ ಇವತ್ತಿನವರು ಭಾರತೀಯ ಜನತಾ ಪಕ್ಷ ಎಲ್ಲೂ ಸಹ ಬಹಿರಂಗ ಪಡಿಸಿಲ್ಲ. ಅಂದರೆ ಆವತ್ತಿನ ಕಾಲಘಟ್ಟದಲ್ಲಿ 2013 ಎಲ್ ಕೆ ಆದ್ವಾನಿಯವರು ಆ ಪಕ್ಷದ ಉನ್ನತ ಮಟ್ಟದ ನಾಯಕರಿದ್ದರು. ಯಡಿಯೂರಪ್ಪನವ್ರ ಮೇಲೆ ಬಂದಂಥ ಭ್ರಷ್ಟಾಚಾರದ ಆರೋಪದ ಕಾರಣಕ್ಕೋಸ್ಕರ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದರು. ಅದನ್ನು ಇಟ್ಕೊಂಡು ಯಡಿಯೂರಪ್ಪನವ್ರನ್ನ ಮೆಚ್ಚ ಒಂದು ಭರಾಟೆನಲ್ಲಿ ಅವ್ರ ಮೇಲೆ ಆರೋಪವನ್ನು ಮಾಡಿ ಈ ಲೇಯರ್ ಸಿಂಗ್ ಅವರು ಪತ್ರವನ್ನು ಬರೆದಿದ್ದರು. ಏನಕ್ಕೆ ಮಾತನ್ನು ಹೇಳ್ತೀನಿ ಅಂದರೆ ಅವಾಗವಾಗ ರಾಜಕಾರಣದಲ್ಲಿ ಇಂಥ ವಿವಾದಗಳನ್ನ ಹುಟ್ಟಾಕುವಂಥದ್ದು ಇವ್ರದೊಂದು ಚಾಳಿ, ಆ ಮುಂದುವರೆದ ಚಾಳಿಯ ಭಾಗವಾಗಿ ಇವತ್ತು KDP ನಿಯಮಗಳನ್ನ ಉಲ್ಲಂಘನೆ ಮಾಡಿ ಖರ್ಗೆ ಅವರ ಕುಟುಂಬಕ್ಕೆ ನಿವೇಶನವನ್ನು ಹಂಚಿಕೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಅವರು ಒಂದು ಪತ್ರವನ್ನು ಬರೆದು ಅದನ್ನು ಟ್ವೀಟ್ ಮಾಡಿದ್ದಾರೆ. ಬಹುತೇಕ ಕರ್ನಾಟಕದಲ್ಲಿ ಏನು ನಾವು ಸಿವಿಕ್ ಕಮ್ಯುನಿಟಿ ಸೈಟ್ ಅಂದರೆ ನಾಗರಿಕ ನಿವೇಶನ ಅಂತ ಏನು ಕರಿತೇವೆ ಅದನ್ನು ವ್ಯಕ್ತಿಗತವಾಗಿ ಹಂಚಿಕೆ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಅದು KDP ಆಗಿರ್ಬೋದು, BD ಆಗಿರ್ಬೋದು, ಯಾವುದೇ ಪ್ರಾಧಿಕಾರ ಆಗಿರ್ಬೋದು ಅಥವಾ ಸರ್ಕಾರ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ CA ಸೈಟ್ ಅಂದರೆ ಸಾರ್ವಜನಿಕ ಉಪಯೋಗಕ್ಕೋಸ್ಕರ ಮೀಸಲಿರ್ತಕ್ಕಂಥ ನಿವೇಶನಗಳನ್ನ ವ್ಯಕ್ತಿಗತವಾಗಿ ಹಂಚಿಕೆ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ.